ವೈದ್ಯರ ದೇವರು ಅಂತ ಅದೆಷ್ಟೋ ಜನ ತಿಳಿದಿರ್ತಾರೆ ಆದರೆ ಇನ್ನೊಂದು ಕಡೆಗೆ ಜನರಿಗೆ ಚಿಕಿತ್ಸೆ ನೀಡಲು ವೈದ್ಯರು ವಿಫಲವಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಇದರ ಬಗ್ಗೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ನಡೆಸಿದ್ದಾರೆ ಬಡ ಜನರು ಅಲ್ಲಿರುವ ಜನರು ಕೂಡ ತಮಗೆ ಸರಿಯಾದ ರೀತಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಚಿಕಿತ್ಸೆ ನೀಡಲು ವಿಫಲವಾಗಿದ್ದಾರೆ ಸರ್ಕಾರಿ ವೈದ್ಯರು ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮಸ್ಥರು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಪಿಜಿ ಪಾಳ್ಯದಲ್ಲಿ ಪ್ರತಿಭಟನೆ ನಡೆದಿದೆ ಇಂತಹ ಆರೋಪಗಳು ಮತ್ತೆ ಮತ್ತೆ ಕೇಳಿ ಬರ್ತಾನೆ ಇದಾವೆ ಈ ಹಿಂದೆ ಕೂಡ ನಾವು ಡಿಎಚ್ ಅವರನ್ನ ಸಂಪರ್ಕವನ್ನ ತೆಗೆದುಕೊಂಡಾಗ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ರು ಈ ರೀತಿ ಮುಂದೆ ನಾವು ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತೀವಿ ಅಂತ ಹೇಳಿದ್ರು ಆದರೆ ಮತ್ತೆ ಇನ್ನೊಂದು ಆರೋಪ ಕೇಳಿ ಬಂದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಿಜಿ ಪಾಳ್ಯದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮಸ್ಥರು ಜನರಿಗೆ ಸರಿಯಾದ ರೀತಿಯಾಗಿ ಇಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ ಸರ್ಕಾರಿ ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ ಹೆರಿಗೆ ಮತ್ತು ಸಾಮಾನ್ಯ ರೋಗಗಳನ್ನ ನಿವಾರಿಸಲು ವಿಫಲವಾಗಿದ್ದಾರೆ ವೈದ್ಯರು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಶಾಸಕ ಆರ್ ನರೇಂದ್ರ ವಿರುದ್ಧ ಘೋಷಣೆಯನ್ನ ಕೂಗಿ ಒಕ್ಕೊರಲಿನಿಂದ ಅವರು ಆಗ್ರಹಿಸಿದ್ದಾರೆ ಇಂತಹ ವೈದ್ಯರು ಇಂತಹ ಸಿಬ್ಬಂದಿಗಳು ಬೇಡ ಇಲ್ಲಿ ಅಂತ ತಮ್ಮ ಪ್ರತಿಭಟನೆಯ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ಥಳದಲ್ಲಿಯೇ ಉತ್ತಮ ವೈದ್ಯರ ನೇಮಕಕ್ಕೆ ಪಟ್ಟು ಹಿಡಿದು ಕೂತಿದ್ದಾರೆ ಗ್ರಾಮಸ್ಥರು ನೋಡಿ ಇಂತಹ ನಿರ್ಲಕ್ಷ್ಯ ವಹಿಸುವಂತಹ ವೈದ್ಯರು ಸಿಬ್ಬಂದಿಗಳ ವರ್ಗ ಬೇಡ ಅಂತ ತಮ್ಮ ಪ್ರತಿಭಟನೆಯ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಹಾಗೂ ಶಾಸಕ ಆರ್ ನರೇಂದ್ರ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ ಸರ್ಕಾರ ಆರೋಗ್ಯ ಸಚಿವ ಸುಧಾಕರ್ ಗೆ ಧಿಕ್ಕಾರ ಧಿಕ್ಕಾರ ಆರೋಗ್ಯ ಸಚಿವ ಸುಧಾಕರ್ ಗೆ ಧಿಕ್ಕಾರ 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 ಆರೋಗ್ಯ ಸಚಿವರಿಗೆ ಧಿಕ್ಕಾರ ಇವರಪ್ಪನಂತೆ ಅಧಿಕಾರ ಸರ್ಕಾರವಂತೆ ಸರ್ಕಾರ ಇವರಪ್ಪನಂತೆ ಸರ್ಕಾರ ಧಿಕ್ಕಾರ ಧಿಕ್ಕಾರ ಇಂದು ಕರುನಾಡು ವಿಜಯ ಸೇನೆ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಹೋರಾಟ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ 24 ಗಂಟೆ ಆಸ್ಪತ್ರೆ ಸೇವೆ ಅಂತ ಬೋರ್ಡ್ ಹಾಕಿದ್ದಾರೆ ಸರಿಯಾಗಿ 8 ಗಂಟೆಗಳ ಕಾಲ ಕೂಡ ಸೇವೆ ಸಿಗಲ್ಲ ಆಸ್ಪತ್ರೆಯಲ್ಲಿ ನೋಡಿದ್ರೆ ಸರಿಯಾದ ಔಷಧ ಇರಬಹುದು ಟ್ಯಾಬ್ಲೆಟ್ ಗಳಾಗಬಹುದು
ಎಲ್ಲವಂತರ ಕಾಳಸಂತಲ್ ಮಾರಾಟ ಆದಂಗ ಆಗ್ತಿದೆ ಪ್ರತಿಯೊಂದನ್ನು ಹೊರಗಡೆಗೆ ಬರಿತಾ ಇದ್ದಾರೆ ಡಾಕ್ಟರ್ ಗಳತ್ರ ಹೋಗಿ ಕೇಳಿದ್ರೆ ಡ್ಯೂಟಿ ಸಮಯಕ್ಕೆ ಹೋಗಿ ಕೇಳಿದ್ರೆ ಅವರು ಹೇಳ್ತಾರೆ ನನ್ನ ಡ್ಯೂಟಿ ಇರೋದು 9 ಗಂಟೆಗೆ ನಾನು ಡ್ಯೂಟಿ ಮಾಡದೆ 10 ವರೆಗೆ ನಾನು ನಿಮ್ಮತ್ರ ಹೇಳಬೇಕಾದಂತ ಅವಶ್ಯಕತೆ ಎಲ್ಲ ನಾನು ಮನೆ ಡಿಎಚ್ಓ ಇದರಲ್ಲ ಅವರತ್ರ ಹೇಳ್ತೀನಿ ಅಂತ ಹೇಳ್ತಾರೆ ಇವರಿಗೆ ಸಂಬಳ ಕೊಡೋದು ಡಿಎಚ್ಓನ ಸಾರ್ವಜನಿಕರ ಸಾರ್ವಜನಿಕರ ತೆರಿಗೆ ಹಣದಿಂದ ಸಂಬಳ ತಕೊಂಡು ಸಾರ್ವಜನಿಕರು ಪ್ರಶ್ನೆ ಮಾಡಕ ಹೋದ್ರೆ ನಾನು ನಿಮ್ಮ ಬಳಿ ಮಾತಾಡೋ ಅವಶ್ಯಕತೆ ಇಲ್ಲ ಡಿಎಚ್ಓ ತಿಳಿಸ್ತೀನಿ ಅಂತ ಹೇಳ್ತಾರೆ ಅದು ಬಿಟ್ರೆ ಇಲ್ಲಿ ಒಂದು ಹೊಸ ಆಂಬುಲೆನ್ಸ್ ಇದೆ ಆಂಬುಲೆನ್ಸ್ ಗೆ ಡ್ರೈವರ್ ನ ನೇಮಕ ಮಾಡಿದ್ದಾರೆ ಅವರು ಬರಿ 3 ಅವರ್ 4 ಅವರ್ ಡ್ಯೂಟಿ ಮಾಡ ಅಂತ ಇದು ಆಂಬುಲೆನ್ಸ್ ನೇನೆ ಒಂದು ಅಪಘಾತ ಆಗಿದೆ ಆಂಬುಲೆನ್ಸ್ ಇಲ್ಲ ಡಾಕ್ಟರ್ ಇಲ್ಲ ಕೇಳಿದ್ರೆ ಉಡಾಪ ಉತ್ತರ ಡಾಕ್ಟರ್ ಕೇಳಿದ್ರೆ ಹೇಳ್ತಾರೆ ನರ್ಸ್ ಇದ್ದಾರೆ ನರ್ಸ್ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ನರ್ಸೇ ಎಲ್ಲಾ ಟ್ರೀಟ್ಮೆಂಟ್ ಮಾಡೋದಾದ್ರೆ ಡಾಕ್ಟರ್ ಗಳಿಗೆ ಏನಕ್ಕೆ ಸಂಬಳ ಕೊಡಬೇಕು ಸರ್ಕಾರ ಎಲ್ಲಾ ಆಸ್ಪತ್ರೆಯಲ್ಲಿ ನರ್ಸ್ ಗಳನ್ನ ಇದು ಮಾಡಬಹುದು ಆಮೇಲೆ ಒಂದು ಗ್ಲೂಕೋಸ್ ಕಟ್ಟಿದ್ರೆ 100 ರೂಪಾಯಿ ಫೀಸ್ ಕೊಡಿ ಅನ್ನದಂತೆ ಚೆಕ್ ಮಾಡಿದ್ರೆ 20 ರೂಪಾಯಿ ಕೊಡಿ ಅನ್ನದಂತೆ ಇದೊಂದು ದಂಧೆ ಆಗಿಬಿಡಿದೆ ಚಾಮರಾಜನಗರ ಜಿಲ್ಲೆ ಒಳಗಡೆ ಇದೊಂದೇ ಆಸ್ಪತ್ರೆ ಅಂತಲ್ಲ ಪ್ರತಿ ಆಸ್ಪಿಟಲ್ ಸಮಸ್ಯೆನೇ ಇದು ಪಿಜಿಪಳ್ಳ ಹಾಸ್ಪಿಟಲ್ ಗೆ ಯಾವುದೇ ರೀತಿ ಸೌಕರ್ಯಗಳು ಒಂದೂ ಇಲ್ಲದ ಕಾರಣ ಇಲ್ಲಿ ಪ್ರತಿಯೊಂದು ಸೌಕರ್ಯ ಒಂದು ಡಾಕ್ಟರ್ ಬಂದು ಹಾಕಿದ್ದಾರೆ ಈ ಡಾಕ್ಟರ್ ನಮಗೆ ಯಾವುದೇ ರೀತಿಯ ಪ್ರತಿಯೊಂದು ಒಂದು ಪೇಷಂಟ್ ನ ಕೂಡ ಮುಂದೆ ನೋಡದೆ ಅದು ನೋಡೋದಿಲ್ಲ ದೂರದಲ್ಲಿ ಕೂತ್ಕೊಂಡು ಒಂದು ಇಂಜೆಕ್ಷನ್ ಬಂದು ಒಂದು ಇಂಜೆಕ್ಷನ್ ಇದ್ದು ಹಾಕಿಲ್ಲ ಒಂದು ಒಬ್ಬ ಪೇಷಂಟ್ ಬಂದು ನಿಮಗೆ ಏನಾಗಿದೆ ಅಂತ ಮುಟ್ಟು ನೋಡ್ತಾ ಇಲ್ಲ ಕೂತಿದ್ದ ಜಾಗದಲ್ಲೇ ಈಗ ಸ್ಕ್ಯಾನಿಂಗ್ ಇಲ್ಲಾಂದ್ರೆ ನಿಮ್ಗೆ ಗುಳಗ ಇಷ್ಟೇ ಎರಡಲ್ಲೇ ಕೊಟ್ಟು ಅವ್ರಿಗೆ ಆ ಮಾಹಿತಿ ಬಂದ್ರೆ ಅಷ್ಟು ಇಷ್ಟು ಹಣ ತಗೊಂಡು ಒಳಗಡೆ ಬೇರೆ ಸಾರ್ವಜನಿಕರೇ ಆಗಲಿ ಒಬ್ಬ ಮುಖ್ಯ ಸದಸ್ಯರು ಅಂಬೇಡ್ಕರ್ ಅಧ್ಯಕ್ಷ ಇಲ್ಲ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ರಕ್ಷಣಾ ವೇದಿಕೆ ಅಧ್ಯಕ್ಷರು ಇಲ್ಲ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರೇ ಕೂಡ ಒಳಗೆ ಬಂದ್ರು ಆಹ್ವಾನ ಇಲ್ಲ ಜಾಸ್ತಿ ನಿಮ್ಗೆ ಹೊರಗಡೆ ನಿಂತು ಕೇಳಕ್ ಹೋದ್ರೆ ಸುಮ್ಮನೆ ರೀ ನಮ್ಗೆ ಪೇಷಂಟ್ ಅವ್ರೆ ಅನ್ನೋದು ಅಲ್ಲಿ ನೋಡಿದ್ರೆ ಒಳಗಡೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಡಿಎಚ್ಓ ಸಾಹೇಬ್ರು ನಮ್ಗೆ ಒಳ್ಳೇದು ನಮ್ಗೆ ಆಂಬುಲೆನ್ಸ್ ಗೆ ಒಬ್ಬ ಡ್ರೈವರು 24 ಅವರ್ಸ್ ನಮ್ಗೆ ಒಬ್ಬರು ಡಾಕ್ಟ್ರು ಆಲ್ರೆಡಿ ಇಬ್ಬರು ನರ್ಸ್ ಇದ್ದಾರೆ ಇನ್ನೂ ಒಂದಿಬ್ರು ನರ್ಸು ಈ ರೀತಿ ನಮ್ಗೆ ಏಕಾಏಕಿ ಎಲ್ಲಾ ಸೌಲಭ್ಯನೂ ಇದೆ ಹೆರಿಗೆ ಇದುವರೆಗೂ ಒಂದು 100 ಹೆರಿಗೆಯಲ್ಲಿ 5 ಹೆರಿಗೆ ಮಾತ್ರ ಇಲ್ಲಿ ಆಗಿದೆ ಡಿಎಚ್ಓ ಸಾಹೇಬ್ರು ದಯ ಮಾಡಿ ತಾವು ಆಂಬುಲೆನ್ಸ್ ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ ಬಂದದೆ ಆಂಬುಲೆನ್ಸ್ ಬಂದಾಗ ಆಂಬುಲೆನ್ಸ್ ಗೆ ಕೆಲಸನೇ ಕೊಡಲಿಲ್ಲ ಡ್ರೈವರ್ಗಳು ಒಂದು ವರ್ಷ ಇತ್ತು ಬಿದ್ದಿತ್ತು ಅಲ್ಲಿ ಮಾಳಗನತ್ತದಲ್ಲಿ KSRTC ಬಸ್ ಅಪ್ಸೈಡ್ ಆದಾಗ ಈ ಆಂಬುಲೆನ್ಸ್ ಇಲ್ಲೇ ನಿಂತಿತ್ತು ಅದಕ್ಕೆ ಡ್ರೈವರ್ ಇಲ್ಲ ಅಂದ್ಬಿಟ್ರು 4 ಮಂದಿ ಪ್ರಾಣ ಕಳ್ಕೊಂಡ್ರು ಕಾರ್ಲೋಗಿ ಅದೇ ಆಂಬುಲೆನ್ಸ್ ಇದ್ದಿದ್ರೆ ಕರ್ಕೊಂಡೋಗಿ ಪಾಪ ಜೀವ ಉಳಿಸ್ಬೋದಾಗಿತ್ತು ಇಬ್ಬರನ್ನ ಅದಕ್ಕೋಸ್ಕರ ದಯಮಾಡಿ DHO ಸಾಹೇಬ್ರೇ ವೈದ್ಯಾಧಿಕಾರಿಗಳೇ ನೀವು ಜನರಿಗೆ ಸ್ಪಂದಿಸಿ ಈ ಲೋಕಲಲ್ಲೇ ಕೂಡ ಲೋಕಲ್ ಜನರನ್ನೇ ಡ್ರೈವರ್ ಮಾಡಿದ್ರೆ ಇಬ್ಬರು ಡ್ರೈವರ್ ಮಾಡಿದ್ರೆ ಹಗಲಿಗೊಬ್ಬ ರಾತ್ರಿಗೊಬ್ಬ ಡ್ರೈವರ್ ಮಾಡಿದ್ರೆ ಲೋಕಲ್ ಅವ್ರನ್ನ 24 ಗಂಟೆ ಟೈಮ್ ಇಲ್ಲೇ ಇರ್ತಾರೆ ಡ್ರೈವರ್ಗಳು ಅದಕ್ಕೋಸ್ಕರ ದಯಮಾಡಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಆಂಬುಲೆನ್ಸ್ಗೆ ತುರ್ತು ವಾಹನಕ್ಕೆ ಈ ಇಲ್ಲಿಯವ್ರನ್ನೇ ಕೂಡ ಲೋಕಲ್ ಅವ್ರನ್ನೇ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಆಯ್ಕೆ ಮಾಡಿದ್ರೆ ಪರವಾಗಿಲ್ಲ ಅವರು ಬೇರೆಯವ್ರನ್ನ ಆಯ್ಕೆ ಬೇರೆಯವ್ರನ್ನ ಕರ್ಕೊಂಬಂದು ಡ್ರೈವರ್ ಮಾಡಿದಾಗ ಅವ್ರೇನು ಮಾಡ್ತಾರೆ ಅವರು ವಾರಕ್ಕೊಂದ್ಸರಿ ಹೋಗ್ತಾರೆ 4 ತಿಂಗಳಿಗೊಂದ್ಸರಿ ಹೋಗ್ತಾರೆ ಅದಾದಾಗ ಹೆರಿಗೆ ಮಾಡೋ ಹೆಣ್ಣುಮಕ್ಕಳುಗಳು 12 ಗಂಟೆ ರಾತ್ರಿ ಆಗಿರ್ಬೋದು 1 ಗಂಟೆ ರಾತ್ರಿ ಆಗಿರ್ಬೋದು ಆಕ್ಸಿಡೆಂಟ್ ಆಗ್ತದೆ ಅಪಘಾತ ಆಗ್ತದೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಫೋನ್ ಮಾಡಿದ್ರೆ ನಾನು ರಜೆ ಹಾಕ್ಬಿಟ್ಟಿದ್ದೀನಿ 4 ದಿನ ಅಂದರೆ ಸ್ವಾಮಿ ಆ ಗಾಡಿ ಎತ್ಕೋಗವ್ರೆ ಯಾರು ಸರ್ಕಾರಿ ವೈದ್ಯರ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಇಲ್ಲಿ ಬಡ ಜನರಿಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಇಂತಹ ನಿರ್ಲಕ್ಷ್ಯ ವಹಿಸುವಂತಹ ವೈದ್ಯರು ಯಾಕೆ ಬೇಕು ಮತ್ತು ಇಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹಾಗೂ ಶಾಸಕ ನರೇಂದ್ರ ಅವರ ವಿರುದ್ಧ ಇವರು ಘೋಷಣೆಯನ್ನ ಕೂಗಿದ್ದಾರೆ ಪ್ರತಿನಿತ್ಯ ಹಿಂಗೆ ಆದರೆ ಇಲ್ಲಿ ಬಡ ಜನರ ಜೊತೆಗೆ ಇವರು ಆಟ ಆಡ್ದಂಗೆ ಆಗುತ್ತೆ ಯಾಕಂದರೆ ಇಲ್ಲಿ ಬಡ ಜನರಿಗೆ ಅಂತ ಇದು ಸರ್ಕಾರಿ ಆಸ್ಪತ್ರೆ ಇದೆ ಒಂದು ಆಸ್ಪತ್ರೆ ಇದ್ರೆ ಸರಿಯಾಗಿ ಚಿಕಿತ್ಸೆ ಇರೋದಿಲ್ಲ ಚಿಕಿತ್ಸೆ ಇದ್ರೆ ಆಸ್ಪತ್ರೆ ಸರಿಯಾಗಿ ವ್ಯವಸ್ಥೆಯಲ್ಲಿ ಇರೋದಿಲ್ಲ ಅನ್ನುವಂತಹ ಇಂತಹ ಒಂದಿಷ್ಟು ಆರೋಪಗಳು ಇಲ್ಲಿ ಕೇಳಿ ಬಂದಿದ್ದಾವೆ ಇನ್ನು ವೈದ್ಯರು ಮತ್ತು ನರ್ಸ್ಗಳನ್ನ ಬದಲಾವಣೆ ಮಾಡಬೇಕು ಈ ಜಾಗದಿಂದ ಇವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಯಾಕಂದ್ರೆ ಇಂತ ಬಡ ಜನರಿಗೆ ಅಂತ ಇರುವಂತಹ ಆಸ್ಪತ್ರೆಯಲ್ಲಿ ನಮಗೆ ಚಿಕಿತ್ಸೆಯನ್ನ ಸಿಗ್ಲಿಲ್ಲ ಅಂತಂದ್ರೆ ನಾವು ಎಲ್ಲಿ ಹೋಗ್ಬೇಕು ಸಪೋಸ್ ಏನಾದರೂ ಇಮ್ಮಿಡಿಯೇಟ್ ಆಗಿ ಏನೋ ಒಂದು ಸ್ವಲ್ಪ ಸಮಥಿಂಗ್ ಏನೋ ಪ್ರಾಬ್ಲಮ್ ಅಂತ ಕಾಣಿಸ್ಕೊಂಡಾಗ ಈಗ ಜಿಲ್ಲಾ ಆಸ್ಪತ್ರೆಗೆ ಅಂತ ಹೋಗ್ತಾರೆ ಇವರು ನಮಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಸರಿಯಾಗಿ ಚಿಕಿತ್ಸೆಯನ್ನ ನೀಡಲಿಲ್ಲ ಅಂತಂದ್ರೆ ನಾವು ಎಲ್ಲೇ ಹೋಗೋದು ಮುಂದೆ
ಇಂತಹ ನಿರ್ಲಕ್ಷ್ಯ ವಹಿಸುವಂತಹ ವೈದ್ಯರು ಯಾಕೆ ಬೇಕು ನಮ್ಮ ಜಿಲ್ಲೆಯಲ್ಲಿ ಅನ್ನೋದು ಇಲ್ಲಿ ಅಲ್ಲಿರುವಂತಹ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಪಿಜಿ ಪಾಳ್ಯದಲ್ಲಿ ಪ್ರತಿಭಟನೆಗೆ ಕುಳಿತಿದ್ದಾರೆ. ಇಂತಹ ನಿರ್ಲಕ್ಷ್ಯ ವಹಿಸುವಂತಹ ವೈದ್ಯರು ಬೇಡ ಅನ್ನುವಂಥದ್ದು ಇವರ ಒಂದು ಆಗ್ರಹ ಆಗಿತ್ತು. ಇಲ್ಲಿ ಎಸ್ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಪಿಜಿ ಪಾಳ್ಯದಲ್ಲಿ ಇನ್ನೂ ಕೂಡ ಪ್ರತಿಭಟನೆ ನಡೆದಿದೆ, ಇನ್ನೂ ನಡೀತಾನೆ ಇದೆಯಾ ಅಥವಾ ಜಿಲ್ಲಾಧಿಕಾರಿಗಳು ಯಾರಾದರೂ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಯಾರಾದರೂ ಅಧಿಕಾರಿಗಳು ಬಂದು ಭೇಟಿಯಾಗಿದ್ರ? ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಈಗ ನಕಲಿ ವೈದ್ಯರದ್ದು ಏನು ಒಂದು ದಂಧೆ ಬಯಲಾದ ಮೇಲೆ ಈಗ ಸರ್ಕಾರಿ ಆರೋಗ್ಯ ಪ್ರಾಥಮಿಕ ಕೇಂದ್ರಗಳಿರ್ಬೋದು ಮತ್ತೆ ಸುಸಜ್ಜಿತ ಆಸ್ಪತ್ರೆಗಳ ಏನು ಅವ್ಯವಸ್ಥೆ ಇದೆ ಅದು ಒಂದೊಂದಾಗಿ ಹೊರಬೀಳುತ್ತದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಯಾಕಂದ್ರೆ ಈಗ ಗಡಿಭಾಗ ಏನು ಗುಡ್ಡಗಾಡು ಪ್ರದೇಶ ಪಿಜಿ ಪಾಳ್ಯ ಅಂತ ನಮ್ಮ ಚಾಮರಾಜನಗರದ ಒಂದು ಬಾರ್ಡರ್ ಅದು, ಆ ಚಾಮರಾಜನಗರ ಬಾರ್ಡರ್ ಪಿಜಿ ಪಾಳ್ಯ ಗ್ರಾಮದಲ್ಲಿ ಇರುವಂತ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈಗ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ, ಮತ್ತೆ ಅಲ್ಲಿ ಏನು ಔಷಧಗಳನ್ನ ಬರೀತಾರೆ ಅದು ಅಲ್ಲಿ ಆಸ್ಪತ್ರೆಯಲ್ಲಿ ಕೊಡ್ತಾ ಇಲ್ಲ ಅಂತ ಒಂದು ಆರೋಪವನ್ನು ಮಾಡ್ತಾ ಇದ್ರೆ, ಯಾಕಂದ್ರೆ ಇವ್ರು ಪ್ರತಿಯೊಂದು ಔಷಧವನ್ನು ಹೊರಗಡೆನೆ ಬರ್ಕೊಟ್ರೆ ಜನಗಳಲ್ಲಿ ಹಣವನ್ನ ವ್ಯಯಿಸಿ ತಗೊಳ್ಬೇಕಾಗುತ್ತೆ, ಇಲ್ಲಿ ಆಸ್ಪತ್ರೆಯಲ್ಲಿ ಯಾವ್ದೇ ರೀತಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಏನಾದ್ರೂ ಈ ವಿಷಯ ಮುಟ್ಟಿಸಿದ್ರೆ ಈಗ ಇನ್ನು ಪ್ರತಿಭಟನೆ ನಡೆದಿದೆ ಅಲ್ಲಿ ಜಿಲ್ಲಾ ಈಗ ಆರೋಗ್ಯ ಈಗ ವೈದ್ಯಾಧಿಕಾರಿ ಈಗ ಡಾಕ್ಟರ್ ವಿಶ್ವೇಶ್ವರಯ್ಯ ಅವ್ರಿಗೆ ಇಲ್ಲಿ ನಾವು ಸುದ್ದಿಯನ್ನ ಮಾಡಿದ ನಂತರವಾಗಿ ಅವರು ಸ್ಥಳಕ್ಕೆ ಭೇಟಿ ನೀಡೋದು ಮಾಡ್ತಾ ಇದ್ದಾರೆ. ಈಗ ಮುಂಚೆನೆ ಅವರು ಯಾವುದೇ ಈಗ ಜಿಲ್ಲೆಯಲ್ಲಿ ಇರುವಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಕೆಲವೊಂದು ಸೂಪರ್ವೈಸರ್ಸ್ ಅಂತ ಇರ್ತಾರೆ, ಅವ್ರನ್ನ ಇವರು ಮಾನಿಟರ್ ಮಾಡ್ಬೇಕು, ಆದ್ರೆ ಆ ರೀತಿ ಕೆಲಸಗಳಿಗೆ ಇವರು ಮುಂದಾಗ್ತಾ ಇಲ್ಲ. ಇನ್ನು ಈ ಈ ರೀತಿ ಆಗ್ತಾ ಇರೋದ್ರಿಂದನೆ ಈ ತರ ಸಮಸ್ಯೆಗಳು ಈಗ ಒಂದೊಂದಾಗಿ ಹೊರಬರ್ತಾ ಇದೆ. ಸ್ಮಿತಾ, ಇನ್ನು ಪ್ರತಿಭಟನೆ ನಡೆದಿದೆಯಾ? ಈಗ ಪ್ರತಿಭಟನೆ ನಡೀತಾ ಇದೆ ಸ್ಮಿತಾ. ಈಗ ವಿಶ್ವೇಶ್ವರಯ್ಯ ಅವ್ರಿಗೆ ಮಾಹಿತಿ ಹೋಗಿದೆ ಅಂತ ನಮ್ಗೆ ಗೊತ್ತಾಯ್ತು. ಈಗ ವಿಶ್ವೇಶ್ವರಯ್ಯ ನಾವು ಭೇಟಿ ನೀಡ್ತೀವಿ, ಅಲ್ಲಿ ಏನು ಸಮಸ್ಯೆ ಇದೆ ನಾವು ಬಗೆಹರಿಸ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. ಅಲ್ಲ ಎಸ್ ಶಿವಕುಮಾರ್, ಇಲ್ಲಿ ವೈದ್ಯರು ಮತ್ತು ನರ್ಸ್ಗಳು ಇಂತಹ ನಿರ್ಲಕ್ಷ್ಯವಾಗಿ ಇವರು ನಡೆದುಕೊಳ್ತಾ ಇದ್ದಾರಲ್ಲ, ಎಷ್ಟು ದಿನದಿಂದ ನಡೀತಾ ಇದೆ ಅಂತ ಇಲ್ಲಿ ಸ್ಮಿತ? ಇಲ್ಲಿ ವೈದ್ಯರು ಮತ್ತೆ ಏನು ದಾದಿಯರಿದೆ ಇವ್ರದ್ದು ಕರ್ತವ್ಯ ಲೋಪ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗ ವೈದ್ಯರು ಅಲ್ಲಿ ನಮ್ಗೆ ಚಿಕಿತ್ಸೆ ನೀಡಿ ಅಂತ ಹೇಳಿದ್ರೆ ಅವರು ನಮ್ಗೆ ಟೈಮ್ ಆಗಿದೆ, ನಮ್ಗೆ ಊಟ ಸಮಯ ಆಯ್ತು, ಅಲ್ಲಿ ನೀವು ಅಲ್ಲಿ ದಾದಿಯರು ಇರ್ತಾ ಅವ್ರ ಹತ್ರ ಹೋಗಿ ಅಂತ ಹೇಳ್ತಾರೆ ಅಂತ. ಯಾಕಂದ್ರೆ ಇಲ್ಲಿ ಸುಮಾರು ಜನನ್ನ ಇಲ್ಲಿ ನರ್ಸ್ಗಳೇ ಟ್ರೀಟ್ಮೆಂಟ್ ಮಾಡಿರೋಂತ ಪ್ರಸಂಗ ಬೆಳಕಿಗೆ ಬಂದಿದೆ ಸ್ಮಿತ. ಹಾಗಾಗಿ ಇಲ್ಲಿ ಪ್ರಸ್ತುತವಾಗಿ ಯಾರು ಕೆಲಸ ಮಾಡ್ತಾ ಇದ್ರೆ ವೈದ್ಯರು ಇರ್ಬೋದು ಮತ್ತೆ ಸಿಬ್ಬಂದಿಗಳನ್ನ ವಜಾ ಮಾಡಿ ಅಂದ್ರೆ ಜಾಗಕ್ಕೆ ಬೇರೆಯವ್ರನ್ನ ನಿಯೋಜನೆ ಮಾಡಿ ಅಂತ ಒಂದು ಒತ್ತಾಯ ಮಾಡ್ತಾ ಇದ್ದಾರೆ. ಶಿವಕುಮಾರ್, ವೈದ್ಯರು ಇಲ್ಲದೆ ಇರುವ ಸಮಯದಲ್ಲಿ ನರ್ಸ್ಗಳೇ ಟ್ರೀಟ್ಮೆಂಟ್ ನೀಡ್ತಾ ಇದ್ರು ಹಾಗಾದ್ರೆ? ಈಗ ವೈದ್ಯರು ಇಲ್ಲದಂತ ಸಂದರ್ಭದಲ್ಲಿ ಈಗ ಯಾರು ಈಗ ಅಲ್ಲಿ ಶುಶ್ರೂಷಕರು ಇರ್ತಾರೆ ಅವರನ್ನ ಟ್ರೀಟ್ಮೆಂಟ್ ಮಾಡ್ತಾ ಇರೋದ್ರಿಂದ ಇವ್ರಿಗೆ ಕೆಲವೊಂದು ಏರ್ಪೇರುಗಳು ಆಗಿರೋ ಲಕ್ಷಣಗಳಿದೆ ಸ್ಮಿತ. ಯಾಕಂದ್ರೆ ಇವರು ವೈದ್ಯರು ಪರೀಕ್ಷೆ ನಡೆಸಿದ ನಂತರ ವೈದ್ಯರು ಏನು ಔಷಧೋಪಚಾರಗಳನ್ನ ಸೂಚನೆ ನೀಡ್ತಾರೆ ಅದನ್ನ ಮಾತ್ರ ಕೊಡ್ಬೇಕು, ಆದ್ರೆ ಇವರು ನೇರವಾಗಿ ಇವರೇ ಪರೀಕ್ಷೆ ನಡೆಸಿ ಈಗ ಟ್ರೀಟ್ಮೆಂಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಲ್ಲಿ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪರ್ಮಿಷನ್ ಹೇಗ್ ಸಿಕ್ತು ಅಂತ ಶಿವಕುಮಾರ್, ಈಗ ನರ್ಸ್ಗಳು ಚಿಕಿತ್ಸೆ ಕೊಡ್ಬೇಕು ಅಂತಂದ್ರೆ ಈಗಾಗ್ಲೇ ಅವರು ವೈದ್ಯರ ಹತ್ತಿರ ಏನಾದ್ರೂ ಪರ್ಮಿಷನ್ ತಗೊಂಡಿರ್ಬೇಕು, ಹಾಗೆ ಅವ್ರು ಕೊಟ್ಟಿರುವಂತಹ ನೋಟಿಸ್ ಅನ್ನ ಇವರು ನೋಡಿರ್ಬೇಕು, ಏನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ ಅಂತ ಪ್ರತಿಯೊಂದು ಕೂಡ ಇವರು ಅಬ್ಸರ್ವ್ ಮಾಡಿರ್ಬೇಕು. ಆದ್ರೆ ಹೇಗೆ ಇವರು ರೈಟ್ಸ್ ಅನ್ನ ತಗೊಂಡ್ರು ಅಂತ? ಮತ್ತೆ ಈಗ ಏನು ಆಸ್ಪತ್ರೆ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಈಗ ಜಿಲ್ಲಾಸ್ಪತ್ರೆ ಇರ್ಬೋದು, ಚಾಮರಾಜನಗರ ಉದಾಹರಣೆಗೆ ಈ ಜಿಲ್ಲಾಸ್ಪತ್ರೆಯಲ್ಲಿ ಕೆಲವೊಂದು ಶೋಚನೆ ಘಟನೆಗಳು ನಡೀತು ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಜಿಲ್ಲಾಸ್ಪತ್ರೆ ಏನಿದೆ ಈಗ ಚಾಮರಾಜ ಮೆಡಿಕಲ್ ಕಾಲೇಜ್ ಅಲ್ಲಿ ನಿನ್ನೆ ಅಷ್ಟೇ ಒಂದು ಮಾಹಿತಿ ನಮ್ಗೆ ಸಿಕ್ಕಿತ್ತು. ಏನಂದ್ರೆ ಇವರು ರೋಗಿಗಳಿಗೆ ಚಿಕಿತ್ಸೆ ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಯಾರು ಟ್ರೈನಿ ಬಂದಿರ್ತಾರೆ ಅವರು ನಾನು IAS ಆಫೀಸರ್ ಮಗಳು ಅಂತ ಹೇಳಿ ಒಬ್ರು ರೋಗಿ ಅವ್ರ ಕಡೆ ಅವ್ರು ಹೇಳಿದಂತ ಒಂದು ಮಾಹಿತಿ ಲಭ್ಯವಾಗಿದೆ ಸ್ಮಿತಾ. ಹಾಗಾಗಿ ಇಲ್ಲಿ ರೋಗಿಗಳಿಗೆ ಯಾವ್ದು ವೈದ್ಯರ ಮಾತಿಗೆ ಕಿಮ್ಮತ್ತಿಲ್ಲ ಮತ್ತೆ ಸಿಬ್ಬಂದಿಗಳು ಯಾವ ರೀತಿ ವರ್ತನೆ ಮಾಡ್ತಾರೆ ಅಂತಾನೆ ಹೇಳಕ್ ಬರೋದಿಲ್ಲ ಸ್ಮಿತಾ. ಎಸ್ ಎಸ್, ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಇಲ್ಲಿ ಹೇಳ್ತಾ ಇರುವಂಗೆ ವೈದ್ಯರು ಇಲ್ಲದೆ ಇರುವ ಸಮಯದಲ್ಲಿ ನರ್ಸ್ಗಳು ಬರ್ತಾರಂತೆ, ನರ್ಸ್ಗಳು ಟ್ರೀಟ್ಮೆಂಟನ್ನು ಕೊಡ್ತಾರಂತೆ. ಇವರು ಕೊಡುವಂಥ ಟ್ರೀಟ್ಮೆಂಟು ಅಲ್ಲಿ ಬಂದಿರುವ ಜನರ ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ಏರುಪೇರು ಕಾಣಿಸ್ಕೊಳ್ತಾ ಇದೆ ಅನ್ನೋದು ಕೂಡ ಇಲ್ಲಿ ನಮ್ಮ ಪ್ರತಿನಿಧಿಯ ಮಾತಾಗಿತ್ತು. ಆದರೆ ಯಾವ ರೈಟ್ಸ್ ಇರುತ್ತೆ ಅಂತ, ಈಗ ನರ್ಸ್ಗಳು ಯಾವುದು ಯಾರೊಬ್ಬ ರೋಗಿ ಬಂದಾಗ ತನಗೆ ಏನಾದರೂ ಆದಾಗ ನರ್ಸ್ಗಳು ಯಾವ ರೈಟ್ಸ್ ತಗೊಂಡು ಅವರಿಗೆ ಚಿಕಿತ್ಸೆಯನ್ನು ನೀಡ್ತಾರೆ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿತ್ತು. ಆದರೆ ಸ್ಥಳದಲ್ಲಿಯೇ
ಕುಳಿತು ಅಲ್ಲಿ ಇರುವಂತಹ ಬಡ ಜನರು ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆದಷ್ಟು ಇಂತಹ ವೈದ್ಯರು ಮತ್ತು ನರ್ಸ್ಗಳನ್ನ ಬದಲಾವಣೆ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನು ಈ ಜಾಗಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿ ವಿಶ್ವೇಶ್ವರಯ್ಯ ಅವರು ಕೂಡ ಭೇಟಿಯನ್ನ ನೀಡಬೇಕು. ಆದಷ್ಟು ಅಲ್ಲಿ ಏನ್ ನಡೀತಿದೆ, ಜನರಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಅನ್ನೋದು ಕೂಡ ಪ್ರತಿಯೊಂದು ಕೂಡ ಇವರು ಪರಿಶೀಲನೆಯನ್ನ ಮಾಡಬೇಕು. ಅಂದ್ರೆ ಇದು ಒಬ್ಬ ರೋಗಿಯ ಜೊತೆಗೆ ಇವರು ಆಟ ಆಡಿದಾಗ ಆಗುತ್ತೆ. ಯಾಕಂದ್ರೆ ವೈದ್ಯರು ಇಲ್ಲದೇ ಇರುವ ಸಮಯದಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಅಲ್ಲಿ ಯಾವ ರೈಟ್ಸ್ ಇಟ್ಕೊಂಡು ಇವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು? ಇವ್ರು ಕೊಡುವಂತಹ ಟ್ರೀಟ್ಮೆಂಟ್ ಅಲ್ಲಿ ಏನಾದ್ರೂ ಏರುಪೇರು ಆಯ್ತು, ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ? ಇಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ಇಲ್ಲಿ ಮೂಡಿ ಬಂದಾಗ ಇದಕ್ಕೆ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು. ಇಂತಹ ಆರೋಪಗಳು ಕೇಳಿ ಬರ್ತಾನೆ ಇದ್ವು ಈ ಹಿಂದೆ ಕೂಡ. ಇದಕ್ಕೆಲ್ಲದೂ ಕೂಡ ಫುಲ್ ಸ್ಟಾಪ್ ಬೀಳ್ಬೇಕು ಅಂತ ಅಲ್ಲಿರುವ ಜನರು ಪ್ರತಿಭಟನೆಯ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂತಹ ನರ್ಸ್ಗಳು ವೈದ್ಯರು ಬೇಡವೇ ಬೇಡ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೇಡ. ಯಾಕಂದ್ರೆ ನಿರ್ಲಕ್ಷ್ಯ ವಹಿಸ್ತಾರೆ. ಒಬ್ಬ ರೋಗಿಯ ಜೀವದ ಜೊತೆಗೆ ಇವರು ಆಟ ಆಡುವಂತವರು. ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇವರು ಬರ್ತಾರ, ಇವರು ಜವಾಬ್ದಾರಿ ತೆಗೆದುಕೊಳ್ತಾರ ಅನ್ನೋದು ಕೂಡ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಜನರಲ್ಲಿ ಇದು ಮೂಡಿ ಬಂದಿತ್ತು. ಧಿಕಾರಾಧಿಕಾರ ಶಾಸಕ ನರೇಂದ್ರನಿಗೆ ಧಿಕಾರಾಧಿಕಾರ.